ಎಷ್ಟು ದಿವಸ ಅಂತ ನಿನ್ನ ಬಟ್ಟೆ ಹಾಕೊಂಡು ನಿಮ್ಮ ಮನೇಲಿ ಓಸಿ ಊಟ ಮಾಡ್ಕೊಂಡಿರೋದು ದೊಡ್ಡ ಮನ್ಸ್ ಮಾಡಿ ನನಗೆ ಒಂದು ಕೆಲಸ ಕೊಡ್ಸ್ಬಿಡು. ನೀ ಯಾವ ಕೆಲಸ ಅಂತ ಕೊಡ್ಸೋದು ಸೋಮ? ನನಗೆ ಬರೋದು ಇದೊಂದೇ ಕೆಲಸ. ನೀವು ಮನಸ್ಸು ಮಾಡಿದ್ರೆ ಈಸಿಯಾಗಿ ಕೊಡ್ಸ್ಬಿಡ್ಬೋದು. ಅದು ಕುಸುಮ ಬ್ಯೂಟಿ ಪಾರ್ಲರ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್. ಇದು ಬರೀ ಹೆಂಗಸರಿಗೆ ಮಾತ್ರ ಅಲ್ವಾ? ಇಲ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡ್ಕೊತೀಯಾ? ಬಾ. ಎಕ್ಸ್ಕ್ಯೂಸ್ ಮೀ, ಈ ಪಾರ್ಲರ್ ಓನರ್ ಯಾರು ಸರ್? ನಾನೇ. ಏನು ಓನರ್ ಅಂತಾನೆ ಹುಡುಗಿ ಕೈಲಿ ಬಿಡಿಸ್ಕೊತಾವೆ. ಇದೊಂಥರ ಚಟ, ಏನ್ ಮಾಡಕ್ಕಾಗುತ್ತೆ? ಈ ಧ್ವನಿನ ಎಲ್ಲೂ ಕೇಳ್ದಾಗಿದೆಯಲ್ಲ. What do you want? ಇವ್ರು ನೋಡಿದ್ರೆ ಒಳ್ಳೆ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ ಅಲ್ವಾ? ಎಲ್ರು ಮುಂದೆ ಕೆಲಸ ಚೆನ್ನಾಗಿರಲ್ಲ, ನಾ ಅದಕ್ಕೆ ನಾನು ಪರ್ಸನಲ್ ಮಾತಾಡ್ಕೊಡ್ತೀನಿ. ನೀನೆಲ್ಲ ಎಕ್ಸ್ಕ್ಯೂಸ್ ಮೀ, ಸೋಮನ ಅಂಗಡಿಯಿಂದ ದುಡ್ಡು ಹೊಡ್ಕೊಂಡು ಬಂದು ಇಲ್ಲಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಹುಡುಗಿರ ಕೈಯಲ್ಲಿ ಬ್ಯೂಟಿ ಮಾಡಿಸ್ಕೊತಾ ಇದೆಯಾ ನಿನ್ನ ಸೋಮ? ಬೇಡವಾ? ನಡಿ 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 ನಡಿ. ಸೋಮ, ಇದೋ ಬಂದೆ. ಛತ್ರಿ ಅವನ್ ಹಳೆ ರೇಸರ್ನ ಚೂಪ್ ಮಾಡಿ ಜೋಬಲ್ ಇಟ್ಕೊಂಡ್ ಬಂದಿದ್ದಾನೆ. ಯಾಳ್ದ ಅಂದ್ರೆ ಮುಂಡ ಒಂದ್ ಕಡೆ, ರುಂಡ ಒಂದ್ ಕಡೆ. ಏನು ಮಾಡ್ಬೇಡ ಪಾಪ, ಸೋಮ ಕೆಲ್ಸ ಅಲ್ಲ, ತುಂಬಾ ಕಷ್ಟದಲ್ಲಿದ್ದಾನೆ. ನಿನ್ ಅಂಗಡಿಯಲ್ಲಿ ಒಂದ್ ಕೆಲ್ಸ ಕೊಟ್ಬಿಡು, ಮಾಡ್ಕೊಂಡಿರ್ತೀನಿ. ಈ ಟೋಪಾನ ಗಪಾನ ಹಾಕೊಂಡು ಬಟ್ಲರ್ ಇಂಗ್ಲಿಷ್ ಮಾತಾಡ್ಕೊಂಡು ಹೆಂಗ್ ಮೇಂಟೈನ್ ಮಾಡ್ತಾ ಇದೀವಿ ಅದೇ ರೀತಿ ಮೇಂಟೈನ್ ಮಾಡು, ಗೊತ್ತಾಯ್ತಾ? ಸೋಮ ಇಲ್ಲಿ ಬಾಮ್ಮ, ನಿಮ್ ಕೆಲಸ ಫಿಕ್ಸ್. ಆಲ್ ದ ಬೆಸ್ಟ್. ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ವಾಟ್ ಇಸ್ ದಿಸ್? ನಿನಗೆ ಹ್ಯಾಂಡ್ ಸ್ಟೈಲ್ ಅನ್ಯಾಯ ಕೆಲಸ ಮಾಡ್ತೀಯಾ? ನೋಡಿ ಇಲ್ಲಿದೆ. ಗೊತ್ತಾಯ್ತು ಗೊತ್ತಾಯ್ತು, ಈ ಬಿಸ್ನೆಸ್ ಅಲ್ಲಿ ಓಲ್ಡ್ ಎಕ್ಸ್ಪೀರಿಯನ್ಸ್ ಇಲ್ಲ. ಒಂದ್ ಎರಡು ದಿನ ಕಲೀಲಿ, ನಿಮ್ಗೆ ಗೊತ್ತಾಗುತ್ತೆ. ಹೇಳಿ ಸರ್, ನಾನೇನ್ ಕೆಲಸ ಮಾಡ್ಲಿ? ಹೋಗಿ ಒಂದು ಶೂ ಕ್ಲೀನ್ ಮಾಡು. ನಾನು ಶೂ ಕ್ಲೀನ್ ಮಾಡ್ಬೇಕಾ? ಒಪ್ಕೊಂಡ್ರೆ ಕೆಲಸ, ಇಲ್ದಿದ್ರೆ ಅಯ್ಯೋ. ಹಾಗನ್ಬೇಡಿ ಸರ್, ಮಾಡ್ತೀನಿ. ಬೇಕಾದ್ರೆ ಈ ಶೂನು ಬಿಚ್ಕೊಡಿ ಸರ್, ಇದಕ್ಕೂ ಪಾಲಿಶ್ ಹಾಕೊಡ್ತೀನಿ. ವೆರಿ ಗುಡ್. Like, share and subscribe to TVNXT Kannada.